ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿ ಏಕರೂಪ ಅಂಕ ಮತ್ತು ಗ್ರೇಡಿಂಗ್ ವ್ಯವಸ್ಥೆ ಜಾರಿ ಮಾಡ್ತಾ ಇದ್ದಾರೆ ಇಲ್ಲಿ ಏಕರೂಪದ ಅಂಕ ಅಂದರೆ ಅದು ಗ್ರೇಡಿಂಗ್ ವ್ಯವಸ್ಥೆಯನ್ನು ಎಲ್ಲ ಡಿಗ್ರಿಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ವಿಧಾನ ಪರಿಷತ್ತಲ್ಲಿ ಕೂಡ ಚರ್ಚೆಗೀಡಾಯಿತು ಇಲ್ಲಿ ಮೇಜರ್ ಆಗಿ ನೋಡೋದಾದ್ರೆ ರಾಜ್ಯದ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಏಕರೂಪದ ಅಂಕ ವ್ಯವಸ್ಥೆ ಮತ್ತು ಗ್ರೇಡ್ ವ್ಯವಸ್ಥೆ ಜಾರಿಗೆ ತರ್ತೀವಿ ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಎಂ ಸಿ ಸುಧಾಕರ್ ಸರ್ ಅವರು ಹೇಳಿದ್ದಾರೆ ಇಲ್ಲಿ ವಿಧಾನ ಪರಿಷತ್ನಲ್ಲಿ ಒಬ್ರು ಅವರು ಪ್ರಶ್ನೆ ಮಾಡ್ತಾರೆ ಮಂಜುನಾಥ್ ಭಂಡಾರಿ ಅವರು ಏನಂದರೆ ಯೂನಿವರ್ಸಿಟಿಗಳಲ್ಲಿ ಯಾವುದೇ ರೀತಿ ಅಂಕಗಳು ನೀಡುವ ವ್ಯವಸ್ಥೆ ಒಂದೊಂದು ವಿವಿಗೆ ಒಂದೊಂದು ರೀತಿ ಇದೆ ವಿವಿಗಳಲ್ಲಿ ಮೌಲ್ಯಮಾಪನ ಕೂಡ ವ್ಯವಸ್ಥೆ ವಿಭಿನ್ನವಾಗಿದೆ ಇದರಿಂದ ವಿದ್ಯಾರ್ಥಿಗಳಿಗೆ ಅನಾನುಕೂಲಗಳು ತೊಂದರೆಗಳು ಕೂಡ ಆಗ್ತಾಯಿದ್ದಾವೆ ಹೀಗಾಗಿ ಏಕರೂಪದ ಮೌಲ್ಯಮಾಪನ ಜಾರಿ ಮಾಡಬೇಕಾಗುತ್ತೆ ಫೇಕ್ ಡಾಕ್ಟರೇಟ್ ಕೊಡುವ ವಿವಿಗಳು ಜಾಸ್ತಿ ಆಗ್ತಾ ಇದಾವೆ ಇದ್ರ ಬಗ್ಗೆ ಕೂಡ ಕ್ರಮ ಕೊಡಬೇಕಾಗುತ್ತೆ ವಿದ್ಯಾರ್ಥಿಗಳು ಪದವಿ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡುವ ವ್ಯವಸ್ಥೆಯನ್ನು ಕೂಡ ಜಾರಿ ಆಗಬೇಕಾಗುತ್ತೆ ನಂತರ ಸರ್ಕಾರಿ ವಿವಿಗಳಲ್ಲಿ ಅಂಕಗಳ ನೀಡುವ ವ್ಯವಸ್ಥೆ ಬದಲಾಗಿ ಗ್ರೇಡ್ ವ್ಯವಸ್ಥೆ ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡಿದ್ರು ಆದಷ್ಟು ಬೇಗ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಎಲ್ಲ ವಿವಿಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಗ್ರೇಡಿಂಗ್ ವ್ಯವಸ್ಥೆ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತೀವಿ ಇದ್ದೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಈ ರೀತಿ ನಿಮಗೆ ವಾಕ್ ಒಳ್ಳೆಯ ಎಲ್ಲ ಯೂನಿವರ್ಸಿಟಿಗಳಲ್ಲಿ ಒಂದೇ ರೀತಿ ವ್ಯಾಲ್ಯೂಯೇಷನ್ ಒಂದೇ ಒಂದೇ ರೀತಿ ಅಂಕ ನಿಗದಿ ಮಾಡೋದು ಇರಬೇಕಾ ಬೇಡವಾ ಅದೇ ರೀತಿ ನಿಮಗೆ ಈ ಹಿಂದೆ ಮಾರ್ಕ್ಸ್ಗಳಲ್ಲಿ ಅಳಿತ ಇದ್ದರು ಇಷ್ಟು ಇಂತಿಷ್ಟು ಪರ್ಸೆಂಟೇಜ್ ಅಂತ ಐನೂರಕ್ಕೆ ಎಷ್ಟು ಆರುನೂರಕ್ಕೆ ಎಷ್ಟು ಅಂತ ಅದರ ಬದಲು ಗ್ರೇಡಿಂಗ್ ಎ ಎ ಪ್ಲಸ್ ಬಿ ಬಿ ಪ್ಲಸ್ ಆ ರೀತಿ ಕೊಡೋದು ಎಷ್ಟು ಸರಿ ಯಾವುದು ನಿಮಗೆ ಸೂಕ್ತವಾಗುತ್ತೆ ಯಾವುದು ವಿದ್ಯಾರ್ಥಿ ಸ್ನೇಹಿ ಆಗುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ಲೆಂಟ್ ಬೈ ಬೈ